ವಿಸ್ತರಣೆ ಆದಮೇಲೆ ಇದು ಮೊದಲನೆಯ ಒಂದು ಸಚಿವ ಸಂಪುಟದ ಸಭೆ ಹೀಗಾಗಿ ಬ್ರೀಫಿಂಗಿಗೆ ನಾನೇ ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ನಮ್ಮ ಕ್ಯಾಬಿನೆಟ್ ಸಚಿವರೊಬ್ಬರು ಬ್ರೀಫಿಂಗ್ ಮಾಡ್ತಾರೆ ನಮಗೆ ಯಾರಂತ ಅದು ಇನ್ನ ಡಿಸೈಡ್ ಆಗಿಲ್ಲ ಮಾಡ್ತೀವಿ ಇವತ್ತು ಮೊದಲನೇ ಡಿಸಿಷನ್ನು ಈಗಿರುವಂಥ ಎಲ್ಲ ಸಚಿವರಿಗೆ ಕೋವಿಡ್ ಮತ್ತು ಫ್ಲಡ್ಡನ್ನು ವೀಕ್ಷಣೆ ಮಾಡೋದಕ್ಕೆ ಮತ್ತು ರಿವ್ಯೂ ಮಾಡೋದಕ್ಕೆ ನಾಳೆ ಜಿಲ್ಲೆಗಳ ಡೆಸಿಗ್ನೇಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ನಾಳೆನೇ ಅದು ಆದೇಶವನ್ನು ಮಾಡ್ತೀವಿ. ಅವರೆಲ್ಲ ಕೂಡಲೇ ಜಿಲ್ಲೆಗೆ ಹೋಗಿ ಕೋವಿಡ್ ಮೂರನೇ ಅಲೆ ಇರ್ಬೋದು, ಬರುವಂಥ ಅಲೆ ಇರ್ಬೋದು, ಅಥವಾ ಫ್ಲಡ್ಸ್ ಆಯಾ ಜಿಲ್ಲೆಯಲ್ಲಿ ಫ್ಲಡ್ಸ್ ಆಗಿದೆ ಅದನ್ನು ಸಂಪೂರ್ಣ ವೀಕ್ಷಣೆಯನ್ನು ಮಾಡಿ ಸ್ಥಳೀಯವಾಗಿ ಪರಿಹಾರ ಕೊಡೋದನ್ನು ಕೂಡ ಮಾಡ್ಬೋದು ಮತ್ತು ಹೆಚ್ಚಿನ ಒಂದು ಪರಿಹಾರ ಬೇಕಂದರೆ ಅದನ್ನು ವರದಿಯನ್ನು ಕೂಡ ಕಳಿಸ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೆ. ಒಂದನೇದು. ಎರಡನೇದು, ಈಗಾಗಲೇ ಕೋವಿಡ್ ಟಾಸ್ಕ್ ಫೋರ್ಸ್ ಏನಿತ್ತು ಅದು ಪುನರ್ರಚನೆ ಮಾಡಬೇಕು ಅಂತ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಅದನ್ನು ಪೋರ್ಟ್ಫೋಲಿಯೋ ಹಂಚಿಕೆ ಆದ ತಕ್ಷಣವೇ ಅದರ ಒಂದು ಟಾಸ್ಕ್ ಫೋರ್ಸ್ ಪುನರ್ರಚನೆ ಮಾಡಬೇಕನ್ನುವಂಥದ್ದು ಎರಡನೇ ತೀರ್ಮಾನ. ಮೂರನೇದು ತೀರ್ಮಾನ, ಈ ನಮ್ಮ ಎಸ್ ಟಿ ಸಮುದಾಯ ಭಾಳ ದಿನಗಳಿಂದ ಒಂದು ಬೇಡಿಕೆಯನ್ನು ಇಡ್ತಿದ್ರು. ಸರ್ಕಾರ ಎಸ್ ಟಿ ಪಿ ಹಣವನ್ನು ಬೇರೆ ಬೇರೆ ಇಲಾಖೆ ಮುಖಾಂತರ ಕೊಡ್ತಾ ಇದ್ದಾರೆ. ಅದನ್ನು ಟೋಟಲ್ ಸೂಪರ್ವೈಸ್ ಮಾಡೋದಕ್ಕೆ, ಅದರ ಇಂಪ್ಲಿಮೆಂಟೇಷನ್ಗೆ ಶೀಘ್ರವಾಗಿ ಅನುಮತಿಗಳನ್ನು ಕೊಡೋದಕ್ಕೆ ಒಂದು ಎಸ್ ಟಿ ಸೆಕ್ರೆಟ್ರಿಯೇಟ್, ಎಸ್ ಟಿ ವೆಲ್ಫೇರ್ ಸೆಕ್ರೆಟ್ರಿಯೇಟ್ ಬೇಕು ಅಂತ ಭಾಳ ವರ್ಷದ ಒಂದು ಡಿಮಾಂಡ್ ಇತ್ತು. ಅದನ್ನು ಸಚಿವ ಸಂಪುಟ ಒಪ್ಪಿಕೊಂಡಿದೆ. ಈಗಾಗಲೇ ಎಸ್ ಸಿದು ಸೆಕ್ರೆಟ್ರಿಯೇಟ್ ಇದೆ, ಎಸ್ ಸಿ ಎಸ್ ಟಿ ಕೂಡ ಒಟ್ಟಿಗೆ ಇದೆ, ಒ ಬಿ ಸಿ ಸಪ್ರೇಟ್ ಇದೆ, ಎಸ್ ಟಿನೂ ಕೂಡ ಇಂಪ್ಲಿಮೆಂಟೇಷನ್ ಚುರುಕಾಗ್ತದೆ ಅಂಥೇಳಿ ಅವರೆಲ್ಲ ಸಮಾಜ ಮತ್ತು ಎಲ್ಲ ಎಕ್ಸ್ಪರ್ಟ್ಸ್ ಅವರ ಒಂದು ಅಭಿಪ್ರಾಯ ಇತ್ತು. ಅದ್ರ ಪ್ರಕಾರ ಇವತ್ತು ಎಸ್ ಟಿಗೆ ಒಂದು ಸಪ್ರೇಟ್ ಸೆಕ್ರೆಟ್ರಿಯೇಟ್ ಮಾಡಬೇಕನ್ನುವಂಥ ಒಂದು ತೀರ್ಮಾನ ಇವತ್ತು ಸಚಿವ ಸಂಪುಟದಲ್ಲಿ ಆಗಿದೆ. ಇನ್ನು ನಮ್ಮ ಬಜೆಟ್ನಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಂಡಿಸಿರುವಂಥ, ಮಾರ್ಚಲ್ಲಿ ಮಂಡಿಸಿರುವಂಥ ಬಜೆಟ್ನಲ್ಲಿ ಈ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣಕ್ಕಾಗಿ ಬೇರೆ ಬೇರೆ ಇಲಾಖೆಯಲ್ಲಿ ಕಾರ್ಯಕ್ರಮ ಆಗ್ತವೆ, ಕೋಆರ್ಡಿನೇಷನ್ ಆಗಲ್ಲ. ಯಾವ ರೀತಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಒಂದು ಹೈ ಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅದನ್ನು ಸಂಪೂರ್ಣವಾಗಿ ಕೋಆರ್ಡಿನೇಟ್ ಮಾಡಿ ಸೂಪರ್ವಿಷನ್ ಮಾಡಿ ಡಿಸಿಷನ್ ಮಾಡುವಂಥದ್ದಕ್ಕೆ ಸಂಪೂರ್ಣ ಅಧಿಕಾರ, ಒಂದು ಮಿಷನನ್ನು ಮಾಡಬೇಕಂತಂದರು. ಅದು ಸಬಲೀಕರಣಕ್ಕಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಅಭಿಯಾನ ಅಂದರೆ ಮಿಷನ್, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅದರ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಇಷ್ಟು ತೀರ್ಮಾನಗಳಾಗಿ ಸಮಸ್ಯೆ ಅಲ್ಲ, ಸರ್ಕಾರ ಬದಲಾವಣೆ ಆಯಿತು. ಸರ್ಕಾರ ಅದು ಸಚಿವ ಸಂಪುಟದ ಒಂದು ಉಪಸಮಿತಿ. ಸರ್ಕಾರ ಬದಲಾವಣೆ ಅಂದರೆ ಹೊಸ ಸಚಿವ ಸಂಪುಟ ಉಪಸಮಿತಿ ಮಾಡಬೇಕು. ಪೋರ್ಟ್ಫೋಲಿಯೋ ಹಂಚಿಕೆ ಆದಮೇಲೆ ಆ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರ ಒಂದು ನೇತೃತ್ವದಲ್ಲಿ ಮಾಡಬೇಕು. ಮೊದಲನೇದಾಗಿ ನಾವು ದಯವಿಟ್ಟು ಸಚಿವ ಸಂಪುಟ ಸಾಮಾನ್ಯವಾಗಿ 3 ದಿವಸ 5 ದಿವಸ ಒಂದು ವಾರ 10 ದಿವಸ ಕೆಲವೆಲ್ಲ ತಿಂಗಳುಗಟ್ಟಲೆ ಆಗಿದ್ದಾವೆ. ನಾನು 2 ದಿವಸ ಒಂದು ಫ್ಲಡ್ಡು ಮತ್ತು ಇಲ್ಲ ಓಡಾಡೋದ್ರಿಂದ ಇಲ್ಲಿ ಹೋಯಿತು. 2 ದಿವಸ ಮಾತ್ರ ನಾನು ದಿಲ್ಲಿಯಲ್ಲಿದ್ದು ಅದು ಮಾಡ್ಕೊಂಡು ಬಂದಿದ್ದೇನೆ. ಈಗ ಖಾತೆ ಹಂಚಿಕೆ ಡಿಲೇ ಆಗೋದಿಲ್ಲ, ಮುಂದಿನ 1 ಅಥವಾ 2ನೇ ದಿವಸದಲ್ಲಿ ಖಾತೆ ಹಂಚಿಕೆ ಆಗ್ತದೆ.
ಹೈಕಮಾಂಡ್ ಒಪ್ಪಿಗೆ ಬೇಕಾ ಅಥವಾ ನಿಮ್ಮ ಪರಮಾಧಿಕಾರ? ಇಲ್ಲ, ಅದು ನಾನೇ ಮಾಡುವಂಥದ್ದು, ಖಂಡಿತವಾಗೂ ನಾನೇ ಮಾಡ್ತೀನಿ. ಯಾರು ನಿನ್ನ ಮುಂದಿಟ್ಟಿದ್ದಾರಾ? ಅಲ್ಲ, ನಿನ್ನ ಮುಂದಿಟ್ಟಿದ್ದಾರೆ ಡಿಮಾಂಡು. ಯಾಕಂದರೆ ಯಾರೂ ಕೂಡ, ಒಂದೇ ನಿಮಿಷ, ಸಚಿವ ಸಂಪುಟ ಸಭೆ ಮಾಡಿದ್ದೇವೆ, ಒಬ್ಬ ಸಚಿವರು ಕೂಡ ಖಾತೆ ಮುಂದುವರೆಸಿ ಅಥವಾ ಇಂಥ ಖಾತೆ ಕೊಡಿ ಅಂತ ಕೇಳಿಲ್ಲ. ಅವರು ಹೇಳಿದರೆ ನೀವೇನು ತೀರ್ಮಾನ ಮಾಡ್ತೀರಿ, ನಾವೆಲ್ಲ ಒಪ್ಕೊಳ್ತೀವಿ ಅಂತ ಹೇಳಿದ್ದೆ. ಈಗ ನೀವು ಅದು ಹೆಂಗೆ, ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ? ಹಾಗೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಪಕ್ಷದಲ್ಲಿ ಕನ್ಸಲ್ಟೇಷನ್ ಇರ್ತದೆ. ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿ ನಾನೇ ಮಾಡಿರೋದು. ಆ ತೀರ್ಮಾನ ಮಾಡಿದಾಗ ನಿಮ್ಗೆ ತಿಳಿಸ್ತೀನಿ. ಈಗಿರುವ ಶಾಸಕರಲ್ಲೇ ನಾವು ಮಾಡಬೇಕು. ಈಗಿರುವಂಥ ಶಾಸಕರು ಬೇರೆ ಬೇರೆ ಫೀಲ್ಡಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಪರಿಣಿತಿ ಹೊಂದಿದ್ದಾರೆ, ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನಲ್ಲಿ ಕೂಡ ಹೊಂದಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ನಾವು ಮಾಡಿರೋದು. ಅಲ್ಲ, ಅದು ಆರೋಪ ಇದೆ. ಆರೋಪಕ್ಕೆ ಹಲವಾರು ಆಯಾಮಗಳಿದೆ. ಅವ್ರಿಗೂ ಕೂಡ ವಿವರಣೆಯನ್ನು ಕೇಳಿದ್ದೀನಿ. ನನ್ನ ಪ್ರಕಾರ ಇಟ್ ಈಸ್ ಅಕ್ಯುಸೇಷನ್, ಯಾವುದು ಗುರುತರವಾದಂಥ ಯಾವುದು ಈವನ್ ಕಂಪ್ಲೇಂಟ್ ಕೂಡ ಇಲ್ಲ. ಅದನ್ನು ಪರಿಶೀಲನೆ ಮಾಡ್ತೇನೆ. ಅಲ್ಲ, ನಾನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಆದರೆ ಅವರು ದಿಲ್ಲಿಯಲ್ಲಿದ್ದರು, ಹತ್ತು ಗಂಟೆಗೇನೋ ಬಿಟ್ಟಿದ್ದಾರೆ ಅಂತ ಸುದ್ದಿ ಬಂತು ಅಷ್ಟೇ. ಕಾನ್ವೇದಲ್ಲಿ ಬಂದಿರೋ ಮಾಹಿತಿ ನನಗಿಲ್ಲ. ನೋಡಿ, ಎಲ್ಲರೂ ನಮ್ಮವರೇ. ಇರುವಂಥ 34 ಮಾತ್ರ ಹಂಚಕ್ಕೆ ಸಾಧ್ಯ. ಎಲ್ಲ ಶಾಸಕರು ಮಂತ್ರಿ ಆಗಲ್ಲ ಅಂತ ಗೊತ್ತಿದೆ. ಈಗ ಕೆಲವ್ರನ್ನ ಇದ್ದವರು ಕೂಡ ಈಗ ನಾವು ಕೈ ಬಿಟ್ಟಿದ್ದೇವೆ, ಕೆಲವ್ರನ್ನ ತೊಗೊಂಡಿದ್ದೇವೆ. ಈ ರೀತಿ ಒಂದು ಕ್ಯಾಬಿನೆಟ್ ಫಾರ್ಮೇಷನ್ ಕಾಲಕಾಲಕ್ಕೆ ಆಗ್ತದೆ. ಈಗೇನು ಭಾಳಷ್ಟು ಅವ್ರಿಗೆ ಆಗಬೇಕನ್ನುವಂಥದ್ದಿದೆ, ಅವ್ರ ಹತ್ರ ಮಾತನಾಡ್ತೇವೆ. ಮಾತನಾಡಿ ಅವರೆಲ್ಲ ನಮ್ಮವರೇ, ಸಮಾಧಾನ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದೆ ಅವಕಾಶಗಳು ಬಂದಾಗ ಅವ್ರಿಗೆ ಅವಕಾಶವನ್ನು ಕೊಡ್ತೀವಿ. ನಾನು ನೀನು ಬೆಳಗ್ಗೆ ಇರಲಿಲ್ಲ, ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಕೆಲವು ಹಿರಿಯರು ಮತ್ತು ಸಂಘಟನೆ ಅನುಭವ ಇದ್ದವ್ರನ್ನ ನಾವು ಪಕ್ಷದ ಸಂಘಟನೆಗೆ ಉಪಯೋಗ ಮಾಡ್ತೀವಿ ಅಂತ ವರಿಷ್ಠರು ಹೇಳಿದ್ದಾರೆ. ಆ ರೀತಿ ತೀರ್ಮಾನ ಆಗಿತ್ತು. ಅದು ಈಗ ಹೇಳೋದು ಸೂಕ್ತ ಅಲ್ಲ, ಆದ್ಮೇಲೆ ಹೇಳೋದು ಸೂಕ್ತ ಅಲ್ಲ. ಯಾವ ಬ್ಯಾಟಿಂಗ್ ರೀ ನಿಮ್ಮ ನಿಮಗೇನು ಬ್ಯಾಟಿಂಗ್ ಅನಿಸಿರ್ಬೋದು ಅಷ್ಟೇ. ಧನ್ಯವಾದ. ಈಗ ಒಂದು ಈಗಿರುವ ಸಚಿವರಿಗೆ ಆ ಜಿಲ್ಲೆಯ ಪ್ರತಿನಿಧಿತ್ವವನ್ನು ಅಭಿವೃದ್ಧಿ ವಿಷಯದಲ್ಲಿ ಕೊಡ್ತೀವಿ. ಹಳೆ ಮೈಸೂರು ಭಾಗದಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಫೈಟ್ ಮಾಡಬೇಕು ಅಂತ ಯೋಗೇಶ್ವರ ಧ್ವನಿಯಂತಿದ್ರು. ಈಗ ನೋಡಿದ್ರೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಅದೆಲ್ಲವೂ ಗಮನದಲ್ಲಿ ಇಟ್ಟುಕೊಂಡು ಸೂಕ್ತವ್ರನ್ನ ಅಲ್ಲಿ ಪ್ರತಿನಿಧಿಯಾಗಿ ಕಳಿಸ್ತೀವಿ. ಸರ್